ಆಚಾರ್ಯರು 32 ಅಧ್ಯಾಯಗಳಲ್ಲಿ ತಾತ್ಪರ್ಯ ನಿರ್ಣಯದ ಅಪೂರ್ವವಾದ ರಸದೌತಣ ಕೊಟ್ಟರೆ ಇಡೀ ಪುರಾಣಗಳ ಒಳ್ಳೆಯ ದಿಗ್ದರ್ಶನ ಮಾಡಿದರೆ ರಾಮಾಯಣ ಮಹಾಭಾರತಗಳ ಸಾರವನ್ನು ಸೆರೆ ಹಿಡಿದುಕೊಟ್ಟರೆ ರಾಯರು ಒಂದು ಅಧ್ಯಾಯಕ್ಕೆ ಒಂದು ಶ್ಲೋಕದ ಹಾಗೆ ಭಾವವನ್ನು ಸಂಗ್ರಹಿಸಿ ಮಹಾ ಉಪಕಾರ ಮಾಡಿದ್ದಾರೆ. ಇದು ದೊಡ್ಡ ಒಂದು ಸಾಮರ್ಥ್ಯ. ಇಡೀ ಅಧ್ಯಾಯದ ಸಾರ ಏನು ಅಂತ ಹೇಳೋದು ಸಾಮಾನ್ಯ ಸಂಗತಿ ಅಲ್ಲ. ಯಾವ ಅಂಶವನ್ನೂ ಬಿಡದೆ ನಿರೂಪಣೆ ಮಾಡುವ ಒಂದು ಸಾಮರ್ಥ್ಯ ಅದು ರಾಯರದ್ದು ಅಂತ ನಾವು ನೋಡ್ತಾ ಇದ್ದೇವೆ. 4ನೇ ಅಧ್ಯಾಯದ ತಾತ್ಪರ್ಯ ನಿರ್ಣಯದ ಕಥೆಯನ್ನು ನಿರೂಪಣೆ ಮಾಡುವ ಒಂದು ಶ್ಲೋಕ ನಾವು ನೋಡ್ತಿದ್ದೇವೆ. ಇದು ರಾಮಾಯಣದ ಕತೆ, ಅಯೋಧ್ಯಾ ಪ್ರವೇಶದ ಕಥೆಯನ್ನು ನಿರೂಪಣೆ ಮಾಡುವ ಒಂದು ಭಾಗ. ರಾಯರು ರಾಮಚರಿತ್ರೆ ಮಂಜರಿ ಅಂತ ಒಂದು ಕೃತಿ ಮಾಡಿದ್ದಾರೆ, ಅದರಲ್ಲಿಯೂ ಅಯೋಧ್ಯಾಕಾಂಡದ ಕಥೆಯನ್ನು ನಿರೂಪಣೆ ಮಾಡಿದ್ದಾರೆ. ಒಂದಕ್ಕೊಂದು ವಿರೋಧ ಇಲ್ಲ ನೋಡಿ. ಯೋ ನಾ ಬೆಳಿಗ್ಗೆ ಹೇಳಿದ್ದೆ, ಯೋ ಹಲ್ಯಾಂ ಸಪತಿಂ ವ್ಯದಾತ್ ಹರದನುರ್ಭಂಗ್ತ್ವಾ ಆವಹತ್ ಜಾನಕಿ ಅಂತ ಮೂರನೇ ಪಾದ. ನಿಮಗೆ ಅರ್ಥ ಆಗುತ್ತೆ ಇದು ಅಹಲ್ಯಾಂ ಸಪತಿಂ ವ್ಯದಾತ್ ಅಂತ. ಅಹಲ್ಯನ್ನು ಉದ್ಧಾರ ಮಾಡಿದ ಕಥೆಯನ್ನು ನಿರೂಪಣೆ ಮಾಡ್ತಾರೆ. ರಾಯರು ರಾಮಚರಿತ್ರೆ ಮಂಜಲಿಯಲ್ಲಿ ಹೇಳ್ತಾರೆ ಅಹಲ್ಯಾಂ ಶಾಪಾದ್ ವಿಮೋಚ್ಚ ಅಂತ ಹೇಳ್ತಾರೆ. ರಾಯರು ತಾತ್ಪರ್ಯ ನಿರ್ಣಯ ಭಾವಸಂಗ್ರಹದಲ್ಲಿ ಹೇಳ್ತಾರೆ ಅಹಲ್ಯಾಂ ಸಪತಿಂ ವ್ಯದಾತ್ ಅಂತ. ನೋಡಿ ಹೇಳುವ ಕ್ರಮ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಅಲ್ಲಿ ಒಂದು ಮುಖ ಹೇಳಿದರು, ಇಲ್ಲಿ ಮತ್ತೊಂದು ಮುಖ ಹೇಳಿದರು. ಅಲ್ಲಿ ಶಾಪ ವಿಮೋಚನೆ ಮಾಡಿದ ರಾಮಚಂದ್ರ ಅಂತ ಅಲ್ಲಿ ಹೇಳ್ತಾರೆ. ಇಲ್ಲಿ ಹೇಳ್ತಾರೆ ಅಹಲ್ಯೆಯನ್ನು ತವರು ಮನೆಗೆ ಮುಟ್ಟಿಸಿದ ಅಂತ. ಏನು ವ್ಯತ್ಯಾಸ ಎರಡರಲ್ಲಿ ಅಂದರೆ, ರಾಮಚರಿತ್ರೆ ಮಂಜರಿಯಲ್ಲಿ ತುಣುಕಿನಲ್ಲಿ ರಾಯರು ಹೇಳಿದ್ದು ರಾಮಚಂದ್ರ ಅಹಲ್ಯೆಯ ಕಷ್ಟವನ್ನು ಪರಿಹಾರ ಮಾಡಿದ, ಶಾಪಂ ವಿಮೋಚ ಶಾಪವನ್ನು ಪರಿಹಾರ ಮಾಡಿದ, ಕಷ್ಟ ಪರಿಹಾರ ಮಾಡಿದ, ಅನಿಷ್ಟ ಪರಿಹಾರ ಮಾಡಿದ, ದುಃಖವನ್ನು ದೂರೀಕರಿಸಿದ ಅಂತ. ರಾಯರು ತಾತ್ಪರ್ಯ ನಿರ್ಣಯ ಭಾವಸಂಗ್ರಹದಲ್ಲಿ ಹೇಳ್ತಾರೆ ಅಹಲ್ಯಾಂ ಸಪತಿಂ ವ್ಯದಾತ್ ಗತಿರಹಿತಳಾದ ಅಹಲ್ಯೆಗೆ, ಕಾಡಿನಲ್ಲಿ ಶಿಲೆಯಾಗಿ ಬಿದ್ದಿರತಕ್ಕ ಅನಾಥ ಪ್ರಜ್ಞೆಯ ಅಹಲ್ಯೆಗೆ ರಾಮಚಂದ್ರ ಗತಿ ತೋರಿಸಿದ, ಪತಿಯನ್ನು ತೋರಿಸಿದ, ಪತಿಯ ಪತಿಯಲ್ಲಿ ಕರ್ಕೊಂಡು ಹೋದ ರಾಮಚಂದ್ರ ಅಂದರೆ ಗಂಡನ ಮನೆಗೆ ಮುಟ್ಟಿಸಿದ ಅಂತ ಹೇಳ್ತಾರೆ. ನೋಡಿ ಎರಡು ಮುಖ ನೋಡಿ, ಒಂದು ಅನಿಷ್ಟ ನಿವೃತ್ತಿ, ಒಂದು ಇಷ್ಟ ಪ್ರಾಪ್ತಿ. ಕಷ್ಟ ಪರಿಹಾರ ಆಗಬೇಕು, ಇಷ್ಟ ಸಿದ್ಧಿಯಾಗಬೇಕು, ಎರಡೂ ಬೇಕು ನಮಗೆ. ಕೊಳೆಯ ಮೈಗೆ ಪೌಡರ್ ಹಾಕಿದರೆ ಏನು ಲಾಭ? ಕೊಳೆ ತೆಗಿಬೇಕು, ಪರಿಮಳ ಬರಬೇಕು, ಕಷ್ಟ ಹೋಗಬೇಕು, ಇಷ್ಟಪ್ರಾಪ್ತಿ ಆಗಬೇಕು, ಎರಡೂ ಬೇಕು ನಮಗೆ. ಒಂದು ಕಡೆಯಿಂದ ಪ್ರಾಬ್ಲಮ್, ಇನ್ನೊಂದು ಕಡೆಯಿಂದ ದುಡ್ಡು ಬೇಕೇ ನಮಗೆ. ಒಂದು ಕಡೆಯಿಂದ ಅಧಿಕಾರ, ಅದರ ಸುತ್ತಮುತ್ತ ಸಾವಿರಾರು ಸಮಸ್ಯೆಗಳು. ಕಷ್ಟದ ಜೊತೆಗೆ ಇಷ್ಟವನ್ನು ಎಂಜಾಯ್ ಮಾಡಲಿಕ್ಕಾಗುವುದಿಲ್ಲ. ರಾಮದೇವರ ಅನುಗ್ರಹ ಅಂತಂದರೆ ಕಷ್ಟ ಪರಿಹಾರ ಮಾಡ್ತಾರೆ, ಇಷ್ಟವನ್ನು ಕೊಡ್ತಾರೆ ಅಂತ. ರಾಮ ಎಂಬ ಶಬ್ದಕ್ಕೆ ಅರ್ಥ ಇದು ಅಂತ ಹೇಳ್ತಾರೆ ನಮ್ಮ ಆಚಾರ್ಯರು. ರಾಮ ಅಂದರೆ ಏನು? ಆಪದಾಂ ಅಪಹರ್ತಾರಂ ದಾತಾರಂ ಸರ್ವ ಸಂಪದಾಂ, ಇದು ರಾಮ ಶಬ್ದಕ್ಕೆ ಅರ್ಥ ಅಂತ. ಆಪತ್ತು ಯಾರು ಪರಿಹಾರ ಮಾಡ್ತಾನೆ, ಸಂಪತ್ತು ಯಾರು ಕೊಡ್ತಾನೆ, ಇದು ರಾಮ ಅಂತ. ಮನುಷ್ಯ ಬಯಸುವಂಥದ್ದು ಎರಡೇ ಅಂತೆ, ಎರಡನ್ನೇ ಬಯಸ್ಲಿಕ್ಕಾಗುವುದಂತೆ, ಮೂರನೇದು ಬಯಸ್ಲಿಕ್ಕೆ ಆಗುವುದಿಲ್ಲ ಅಂತೆ. ಏನು ಬಯಸಬಹುದು ನಾವು? ಎರಡೇ ಬಯಸ್ಲಿಕ್ಕಾಗುವಂಥದ್ದು ಏನು ಅಂತಂದರೆ, ಪಕ್ಕದ ಮನೆಯಲ್ಲಿ ಏನೇನು ಇದೆ, ಆಚೆ ಮನೆಯಲ್ಲಿದೆ, ಈಚೆ ಮನೆಯಲ್ಲಿದೆ, ಏನು ಒಳ್ಳೊಳ್ಳೆಯ ವಸ್ತುಗಳಿವೆ, ಆಚೆ ಮನೆದೆಲ್ಲ ಈ ಮಧ್ಯದ ಮನೆಗೆ ಬರಲಿ, ಈಚೆ ಮನೆಯಲ್ಲಿದ್ದದ್ದೆಲ್ಲ ಒಳ್ಳೆಯ ವಸ್ತು ಈ ಮಧ್ಯದ ಮನೆಗೆ ಬರಲಿ, ಇದೊಂದು ಬಯಸ್ಲಿಕ್ಕಾಗುತ್ತೆ. ಇನ್ನೊಂದು ಏನು ಅಂತಂದರೆ, ಈ ಮನೆಯಲ್ಲಿ ಗ್ರಹಚಾರ ಕಷ್ಟ ಅನಿಷ್ಟ ಏನಿದೆ, ಅರ್ಧ ಆಚೆ ಬದಿಯ ಮನೆಗೆ ಹೋಗಲಿ, ಅರ್ಧ ಈಚೆ ಬದಿಯ ಮನೆಗೆ ಹೋಗಲಿ, ಈ ಎರಡನ್ನು ಬಿಟ್ಟರೆ ಮೂರನೇದು ಬಯಸ್ಲಿಕ್ಕಾಗುತ್ತಾ? ನೀವು ಆಲೋಚನೆ ಮಾಡಿ, ಮನುಷ್ಯನಿಗೆ ಬಯಸ್ಲಿಕ್ಕಾಗೋದು ಎರಡೇ, ಈ ಮನೆಯ ಕಷ್ಟ ಎಲ್ಲ ಆಚೆ ಈಚೆ ಹೋಗಲಿ, ಅಲ್ಲಿದ್ದ ಇಷ್ಟ ಎಲ್ಲ ಇಲ್ಲಿ ಬರಲಿ ಅಂತ. ಅಂದರೆ ಕಷ್ಟ ಹೋಗಬೇಕು, ಇಷ್ಟ ಕೊಡಬೇಕು, ಎರಡೇ ಬಯಸು ಅಂತದ್ದು. ರಾಮ ಅಂದರೆ ಕಷ್ಟವನ್ನು ಪರಿಹಾರ ಮಾಡಿ ಇಷ್ಟವನ್ನು ಕೊಡುವ ದೇವರು, ಅದು ರಾಮ. ರಾಮ ಎಂಬಲ್ಲಿ ಎರಡು ಶಬ್ದ ಇದೆ. ರಾ ಅಂದರೆ ಅದು ರೀಂಗ್ ಕ್ಷಯೇ, ನಮ್ಮ ಕಷ್ಟ ಎಲ್ಲ ಪರಿಹಾರ ಮಾಡತಕ್ಕಂಥದ್ದು ಅಗ್ನಿ ಬೀಜ ಅದು. ಮಾ ಅಂದರೆ ಸಂಪತ್ತು, ಆಮ ಅಂದರೆ ಒಳ್ಳೆಯ ಸಂಪತ್ತನ್ನೆಲ್ಲ ಕೊಡುವವ. ಅಂದರೆ
ಕಷ್ಟ ಪರಿಹಾರ ಮಾಡುವವ, ಇಷ್ಟ ಕೊಡುವವ, ಹೀಗೆ ರಾಮನನ್ನು ಉಪಾಸನೆ ಮಾಡಬೇಕಂತೆ. ರಾಯರು ಉಪಾಸನೆ ಮಾಡಿದ ಬಗೆ ಹೇಗೆ ರಾಮನನ್ನು? ಅಹಲ್ಯ ಶಾಪಂ ವಿಮೋಚ್ಚ, ಅಹಲ್ಯ ಶಾಪವನ್ನು ಪರಿಹಾರ ಮಾಡಿದವ ನೀನು ಅಂತ ಉಪಾಸನೆ ಮಾಡಿದರು. ಅದರ ಜೊತೆಗೆ ಅಹಲ್ಯಾಂ ಸಪತಿಂ ವ್ಯದಾಂ ವ್ಯದಾತ್, ಅಹಲ್ಯೆಯನ್ನು ಗೌತಮರ ಜೊತೆಗೆ ಸೇರಿಸಿದವ, ಕಷ್ಟ ಪರಿಹಾರ ಮಾಡಿದವ, ಇಷ್ಟವನ್ನು ನೆರವೇರಿಸುವವ. ಇದು ರಾಯರು ತನ್ನ ಆರಾಧ್ಯ ಮೂರ್ತಿಯಾದ ರಾಮದೇವರನ್ನು ಉಪಾಸನೆ ಮಾಡಿದ ಬಗೆ. ನೀವು ಆಲೋಚನೆ ಮಾಡಿ, ಹೀಗೆ ರಾಯರು ಜೀವನದುದ್ದಕ್ಕೆ ಉಪಾಸನೆ ಮಾಡಿ ವೃಂದಾವನದೊಳಗೆ ಪ್ರವೇಶ ಮಾಡಿದ ಮೇಲೂ ಕೂಡ ಅದೇ ರಾಮದೇವರ ಉಪಾಸನೆ ಮುಂದುವರಿಸಿದ್ದಕ್ಕೆ ರಾಯರ ಮಾತನ್ನು ಕೇಳಿ ರಾಮಚಂದ್ರ, ಬರೀ ರಾಯರ ಕಷ್ಟ ಪರಿಹಾರ ಇಷ್ಟವನ್ನು ಕೊಟ್ಟದ್ದಲ್ಲ, ರಾಯರ ಕಾಲು ಯಾರ್ಯಾರು ಹಿಡಿದಿದ್ದಾರೆ ಅವರೆಲ್ಲರ ಕಷ್ಟವನ್ನು ಪರಿಹಾರ ಮಾಡಿ ಇಷ್ಟ ಕೊಡ್ತಾನೆ ರಾಮಚಂದ್ರ. ಇದು ರಾಯರ ಉಪಾಸನೆಯ ಮುಖ, ನಮ್ದಲ್ಲ. ಹಾಗಾಗಿ ರಾಯರು ಅನಿಷ್ಟ ನಿವರ್ತಕ ಇಷ್ಟ ಪ್ರಾಪಕ ಅಂತ ಉಪಾಸನೆ ಮಾಡ್ತಲೇ ಇರುವವರು. ಹಾಗಾಗಿ ತನ್ನ ಕೃತಿಯಲ್ಲಿ ತನ್ನ ಅದನ್ನು ರಾಯರು ದಾಖಲೆ ಮಾಡಿದ್ದಾರೆ, ಶಾಶ್ವತೀಕರಣ ಮಾಡಿದ್ದಾರೆ. ಅಹಲ್ಯ ಯೋಹಲ್ಯಾನ್ ಸಪತಿಂ ವ್ಯದಾತ್, ಗಂಡನಿಂದ ಸಹಿತನನ್ನಾಗಿ, ಪತಿ ಅಂದರೆ ರಕ್ಷಕನಿಂದ ಸಹಿತನನ್ನಾಗಿ ಮಾಡಿದ್ದಾರೆ ರಾಮಚಂದ್ರದೇವರು ಅಂತ ರಾಯರು ಉಪಾಸನೆ ಮಾಡ್ತಾರೆ. ನೀವು ನೋಡಿ ಅದರ ನಂತರ ಏನು ಹೇಳ್ತಾರೆ, ಹರಧನುರು ಬಂತ್ವ ಆವಹದ್ ಜಾನಕಿ ಅಂತ. ಶಿವನ ಧನುಸ್ಸನ್ನು ಮುರಿದ ರಾಮ ಜಾನಕಿಯನ್ನು ಸ್ವೀಕಾರ ಮಾಡಿದ ಅಂತ. ಮೊದಲು ಹೇಳಿದ ಕತೆ, ಅಹಲ್ಯೆಯನ್ನು ರಾಮ ಗೌತಮರ ಜೊತೆಗೆ ರಾಮ ಸೇರಿಸಿದ. ಅಹಲ್ಯ ಎಲ್ಲಿಂದ ಬಂದ್ಲೋ ಶಾಪಗ್ರಸ್ತಳಾಗಿ, ಶಾಪ ವಿಮೋಚನೆ ಮಾಡಿ ರಾಮ ಅಲ್ಲಿಗೆ ಮುಟ್ಟಿಸಿದ. ಅಂದರೆ ಗೌತಮರಿಗೆ ಸಂಬಂಧಪಟ್ಟ ವಸ್ತು ಅಹಲ್ಯೆ, ಅದನ್ನು ಗೌತಮರಿಗೆ ಭಗವಂತ ಮುಟ್ಟಿಸಿದ. ಏನಾಯಿತು ಫಲಶ್ರುತಿ ನೋಡಿ, ಗೌತಮರಿಂದ ವಿಯುಕ್ತಳಾದ ಲೋಕದೃಷ್ಟಿಯಿಂದ ಬೇರ್ಪಡಿಸಲ್ಪಟ್ಟ ಅಹಲ್ಯೆಯನ್ನು ರಾಮ ಲೋಕದೃಷ್ಟಿಯಿಂದ ಗೌತಮರ ಜೊತೆಗೆ ಸೇರಿಸಿದ. ಏನಾಯಿತು ಫಲಶ್ರುತಿ? ಮಿಥಿಲಾಪಟ್ಟಣಕ್ಕೆ ರಾಮಚಂದ್ರ ಪ್ರವೇಶ ಮಾಡಿದ. ಲಕ್ಷ್ಮೀದೇವಿಯೇ ಸೀತಾದೇವಿಯಾಗಿ ಅವತರಿಸಿದ್ದಾಳೆ. ಲೋಕದೃಷ್ಟಿಯಿಂದ ರಾಮನಿಗಿಂತ ದೂರದಲ್ಲಿ ನಿಂತ ಸೀತೆ. ಏನಾದ್ಲು? ರಾಮನ ಕೈ ಹಿಡಿದ್ಲು. ಅಲ್ಲ, ರಾಮ ಸೀತೆಯ ಕೈ ಹಿಡಿದು ಪಾಣಿಗ್ರಹಣ ಮಾಡಿ ತನ್ನ ಪಕ್ಕಕ್ಕೆ ಸೇರಿಸಿಕೊಂಡ. ರಾಮನಿಗೆ ಸೀತೆ ಯಾಕೆ ಸಿಕ್ಕಿದ್ಲು? ಲೋಕದೃಷ್ಟಿಯಿಂದ ನೀವು ಆಲೋಚನೆ ಮಾಡಿ. ಗೌತಮರಿಗೆ ಅಹಲ್ಯೆಯನ್ನು ಕೊಟ್ಟದ್ರಿಂದ, ಗೌತಮ ಅಹಲ್ಯರನ್ನು ಒಟ್ಟು ಸೇರಿಸಿದ್ರಿಂದ ಏನಾಯಿತು ಫಲಶ್ರುತಿ? ರಾಮ ಸೀತೆಯರು ಲೋಕದೃಷ್ಟಿಯಿಂದ ದೂರದಲ್ಲಿದ್ದವರು ಒಟ್ಟಾದರು. ರಾಯರು ಹೇಳ್ತಾರೆ, ಯಾರಾದರೂ ಬಿಕ್ಕಟ್ಟಲ್ಲಿದ್ದರೆ, ನೀವು ಒಕ್ಕಟ್ಟಿಗೆ ಮಾಡಿದರೆ ನಿಮ್ಮ ಜೀವನದ ಉದ್ದಕ್ಕೆ ಒಳ್ಳೆಯ ವಸ್ತುವಿನ ಸಂಘ ನಿಮಗೆ ಆಗುತ್ತೆ ಅನ್ನೋದನ್ನು ರಾಯರು ಚಿಂತನೆಯಲ್ಲಿ ನಮಗೆ ನೀಡಿದ್ದಾರೆ. ನಮ್ಮದು ಕೆಲಸ ಎಂಥದ್ದು ಗೊತ್ತೋ? ಒಟ್ಟು ಸೇರಿಸುವ ಕೆಲಸ ಅಲ್ಲ. ಎಲ್ಲಿಯಾದರೂ ಒಳ್ಳೆಯ ಹಾಲಿದ್ದರೆ ಅದಕ್ಕೆ ಲಿಂಬೆಹಣ್ಣು ಹಿಂಡುವ ಕೆಲಸ ಮಾತ್ರ ನಾವು ಮಾಡೋದು. ಎಲ್ಲಿಯೋ ಒಂದು ಮದುವೆ ಪ್ರಪೋಸಲ್ ಬಂತು ಅಂತ ಇಟ್ಕೊಳ್ಳಿ, ಹೋಗಿ ಒಳ್ಳೆಯ ಕೆಲಸ ಅಂತ ಹೇಳಬೇಕೋ ಬೇಡವೋ? ಆ ಜಾತಿಯೇ ಅಲ್ಲ ನಮ್ಮದು. ಮದುವೆ ಆಗುತ್ತೆ ಅಂತ ಹೇಳಿದ್ರೆ ಯಾರಿಗೆ ಆ ಹುಡುಗಿಯನ್ನು ಕೊಡೋದು? ರೀ, ಆ ಒಳ್ಳೆಯ ಹುಡುಗರಿ, ಅವನಿಗ ಇನ್ನು ಪರಿಚಯನೇ ಇಲ್ಲ. ಒಂದು ಉದ್ದ ನಾಲಿಗೆ ಮಾಡಿ ಹೇಳಿದ ನೋಡಿ, ಅವನಿಗ ಇದು ಮಧ್ಯೆ ಶಕುನಿ ಬಂದ ಹಾಗೆ ಮದುವೆ ನಿಂತು ಹೋಯ್ತು ಅಂತಲೇ ಅರ್ಥ. ಯಾಕಂದರೆ ಇವ ಪಕ್ಕದ ಮನೆಯವರು ಆ ಹುಡುಗನ ಬಗ್ಗೆ ಅವನ ಅಂತ ಯಾವಾಗ ಹೇಳಿದರು, ಆ ಹುಡುಗ ಪ್ರಯೋಜನ ಇಲ್ಲ. ಹುಡುಗ ಹುಡುಗಿಯ ಮದುವೆನೇ ಕ್ಯಾನ್ಸಲ್ ಆಯಿತು. ಏನಿದ್ರೂ ನಮ್ಮ ಕೆಲಸ ಎಂಥದ್ದು ಅಂತಂದರೆ, ಎಲ್ಲಿಯಾದರೂ ಒಳ್ಳೆಯದಿದ್ದರೆ ಅದನ್ನು ಕೆಡಿಸುವ ಕೆಲಸ ಮಾಡ್ತೇವೆ ಹೊರತು ಒಳ್ಳೆಯದು ಮಾಡುವ ಕೆಲಸ ನಾವು ಮಾಡುವುದಿಲ್ಲ. ಮನಸ್ಸು ನಮ್ಮದು ಕೆಟ್ಟದು. ರಾಯರು ಹೇಳ್ತಾರೆ, ರಾಮನ ಮನಸ್ಸು ಒಳ್ಳೆಯದು, ಹಾಗಾಗಿ ಒಳ್ಳೆದನ್ನೇ ಕಂಡ. ಹಾಗಾಗಿ ಕೆಟ್ಟದರ ಆಲೋಚನೆ ಮಾಡಬೇಡಿ. ಅಹಲ್ ಯೋಹಲ್ಯಾಂ ಸಪತಿಂ ವ್ಯದಾತ್ ಹರದಂದರು ಬಂಕ್ತ್ವ ಆವಹದ್ ಜಾನಕಿ. ನೀವು ನೋಡಿ ಎಂತಹ ಸಂಬಂಧ, ನೀವು ನೋಡಿ ಆಲೋಚನೆ ಮಾಡಿ. ಒಬ್ಬ ರಾಮ, ಇನ್ನೊಬ್ಬಳು ಜಾನಕಿ ಅಂತ. ರಾಮ ಎಲ್ಲಿಂದ ಬಂದವ, ಜಾನಕಿ ಎಲ್ಲಿಂದ ಬಂದ್ಲು? ರಾಮ ಬಂದದ್ದು ಅಗ್ನಿಯ ಮಧ್ಯದಲ್ಲಿ ಬಂದದ್ದು. ದಶರಥನಿಗೆ ಎಷ್ಟು ವರ್ಷ ಆಗಿತ್ತು ಮದುವೆ ಆಗಿ? ಎಷ್ಟು ಮದುವೆ ಆಗಿತ್ತು, ಆದರೂ ನಾಸೀದ್ ವಂಶಕರ ಸ್ವತಃ, ಮಗು ಆಗಲಿಲ್ಲ. ಯಾವಾಗ ಯಾಗ ಮಾಡಿದ, ಯಾಗದಲ್ಲಿ ಭಗವಂತ ಮೇಲಕ್ಕೆ ಬಂದ,
ರಾಮನಾಗಿ ಕಾಣಿಸಿಕೊಂಡ. ರಾಮದೇವರು ಎಲ್ಲಿಂದ ಬಂದರು? ಅಗ್ನಿಯ ಮಧ್ಯದಲ್ಲಿ ರಾಮದೇವರು ಬಂದರು. ಇದು ರಾಮನ ಪರಿಚಯ. ಅಂದರೆ ರಾಮ ಭೌತಿಕ ದೇಹದವ ಅಲ್ಲ, ಅಗ್ನಿ ಮಧ್ಯದಿಂದ ಬಂದ ದಿವ್ಯ ಅಪ್ರಾಕೃತ ಗಾತ್ರದವ ಅಂತ. ನೀವು ನೋಡಿ, ಎಲ್ಲಾದರೂ ಜಾಗ್ರತೆ ಮಾಡಿ ನೋಡಿ, ಒಂದು ಕೈಯನ್ನು ಚೂರು ಬೆಂಕಿಗೆ ಇಡಿ, ಏನಾಗುತ್ತೆ ನೋಡಿ. ಇದು ಪ್ರಾಕೃತ ಗಾತ್ರ, ಹಾಗಾಗಿ ಬೆಂಕಿಗೆ ಹಿಡಿದ್ರೆ ಸುಡುವುದು ನಿರ್ಣಯ. ರಾಮ ಬೆಂಕಿಯ ಮಧ್ಯದಲ್ಲಿ ಬಂದ, ಉರಿಯುವ ಕೆನ್ನಾಲಗೆಯ ಅಗ್ನಿಯ ಮಧ್ಯದಲ್ಲಿ ಬಂದರೂ ರಾಮನಿಗೆ ಏನೂ ಆಗಲಿಲ್ಲ. ಇದು ಏನನ್ನು ಹೇಳುತ್ತೆ? ರಾಮ ದಶರಥ ಕೌಸಲ್ಯರಿಂದ ಬಂದವ ಅಲ್ಲ, ರಾಮ ಬಂದದ್ದು ಅಗ್ನಿಯಿಂದ, ಜ್ಞಾನಾಗ್ನಿಯಿಂದ, ಜ್ಞಾನಿಗಳ ದೃಷ್ಟಿಯಿಂದ ಬಂದವ, ಮೇಲಿಂದ ಕೆಳಗೆ ಇಳಿದು ಬಂದವನೇ ಹೊರತು ದಶರಥ ಕೌಸಲ್ಯರಿಂದ ಬಂದವ ಅಲ್ಲ, ಅಪ್ರಾಕೃತ ಗಾತ್ರದವ ಅಂತ ತೋರಿಸಿಕೊಟ್ಟ. ಜಾನಕಿ ಬಂದದ್ದು ಎಲ್ಲಿಂದ? ಮಣ್ಣಿನಿಂದ ಬಂದವಳು. ಯಾಕೆಂತಂದರೆ ಮಣ್ಣನ್ನು ಅಗೆದ ಜನಕರಾಜ ಮಧ್ಯದಲ್ಲಿ ಬಂದಳು. ರಾಯರು ಹೇಳ್ತಾರೆ, ಆವಾಗ ಜಾನಕಿ ಅವ್ ಜನಕರಾಜನಿಗೆ ಸಿಕ್ಕಿದ ಮಗಳು, ಜನಕರಾಜ ಪಡೆದ ಮಗಳು ಅಲ್ಲ. ಅಂದರೆ ಯಜ್ಞಕ್ಕೋಸ್ಕರ ಭೂಮಿಯನ್ನು ಉಳುವಾಗ ಭೂಮಿಯ ಮಧ್ಯದಲ್ಲಿ ಸಿಕ್ಕಿರತಕ್ಕಂತಹ ಸಂಪತ್ತು. ನೀವು ಆಲೋಚನೆ ಮಾಡಿ, ಒಳ್ಳೆಯ ಕೆಲಸ ನೀವು ಮಾಡಲಿಕ್ಕೆ ಹೊರಟರೆ ಅದಕ್ಕೇನು ಬೇಕೋ ಸಂಪತ್ತು ಭಗವಂತ ಕೊಟ್ಟೇ ಕೊಡ್ತಾನೆ. ಜನಕರಾಜ ಯಜ್ಞ ಮಾಡಬೇಕು ಅಂತ ಹೊರಟವ, ಭೂಮಿಯನ್ನು ಉತ್ತರೆ ಭೂಮಿಯಲ್ಲಿ ಯಾಗ ಇನ್ನು ಆಗಬೇಕಷ್ಟೆ. ಪ್ರಾರಂಭದಲ್ಲಿಯೇ ಸಿಕ್ಕಿರತಕ್ಕಂತಹ ಸಂಪತ್ತು ಜಾನಕಿ ಸೀತಾದೇವಿ. ಬರೀ ಹೆಣ್ಣಲ್ಲ, ಅದು ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ. ಯಾಗಕ್ಕೋಸ್ಕರ ಉಳುವಾಗ ಮಹಾಲಕ್ಷ್ಮಿ ಸಿಕ್ಕಿದ್ದಾಳೆ ಅಂತಂದರೆ, ಒಳ್ಳೆಯ ಕೆಲಸ ಮಾಡಲಿಕ್ಕೆ ಹೊರಟಾಗ ನಮಗೆ ನಾಸತೋ ವಿದ್ಯತೆ ಭಾವ, ನಾಭಾವೋ ವಿದ್ಯತೆ ಸತಃ, ಉಭಯೋರಪಿ ದೃಷ್ಟೋ ಅಂತಹ ಅನಯೋಹೋ ತತ್ವದರ್ಶಿಭಿ. ಜ್ಞಾನಿಗಳಿಗೆ ಅದು ಪ್ರತ್ಯಕ್ಷ ಗೋಚರ. ಒಳ್ಳೆಯ ಕೆಲಸ ಮಾಡಲಿಕ್ಕೆ ಹೋಗಿ ನಿಮಗೆ ಯಾವ ಸಮಸ್ಯೆನೂ ಬರುವುದಿಲ್ಲ ಅನ್ನುವುದನ್ನು ಈ ಜಾನಕಿ ಅನ್ನುವ ಶಬ್ದ ನಮಗೆ ತೋರಿಸುತ್ತೆ. ಏಳು ದಿವಸಗಳ ಭವ್ಯ ಉತ್ಸವ ರಾಯರದು ನಡೀತಾ ಇದೆ ಬಾಗಲಕೋಟೆಯಲ್ಲಿ. ಸಾವಿರ ಸಾವಿರ ಜನ ಭಗವಂತನ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗ್ತಾರೆ. ಕಣ್ಣಿಗೆ ತೃಪ್ತಿ ಆಗದಿದ್ದಷ್ಟು ಆನಂದ ಕೊಡತಕ್ಕಂತಹ ಕಾರ್ಯಕ್ರಮಗಳು, ಕಿವಿಗೆ ಬೇಕಾದಷ್ಟು ಪ್ರವಚನಗಳು, ಸಂಗೀತಗಳು, ವಿದ್ವಾಂಸರ ನುಡಿಮುತ್ತುಗಳು, ಇದೆಲ್ಲ ನಡಿಬೇಕಾದ್ರೆ ಇದಕ್ಕೆ ಲಕ್ಷಗಟ್ಟಲೆ ಸಂಪತ್ತು ಬರಬೇಕು. ದುಡ್ಡು ಇದ್ದು ಮಾಡಿದ ಕಾರ್ಯಕ್ರಮ ಅಲ್ಲ, ರಾಯರ ಹೆಸರು ಹೇಳಿ ಮಾಡಿದ ಕಾರ್ಯಕ್ರಮ. ಆದ್ದರಿಂದ ಅದಕ್ಕೆ ದುಡ್ಡು ತನ್ನಷ್ಟಕ್ಕೆ ಸುರಿದು ಬಂತು. ಯಾಕೆ ಅಂತಂದರೆ ರಾಯರು ಹೇಳ್ತಾರೆ, ಆವಹ ಜಾನಕೀನ್, ಜನಕರಾಜ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಹೊರಟರೆ ಸಂಪತ್ತು ತನ್ನಷ್ಟಕ್ಕೆ ಬಂತು ಅಂತ. ಆ ಜಾನಕಿ ಅಂದರೆ ಮಣ್ಣಿನಿಂದ ತನ್ನಷ್ಟಕ್ಕೆ ಸಿಕ್ಕ ಅಭಿವ್ಯಕ್ತಳಾದ ಅಯೋನಿಜೆಯಾದ ಸೀತೆ, ಹಾಗೆ ಅಯೋನಿಜನಾದ ರಾಮಚಂದ್ರ, ಇಬ್ಬರ ನಂಟು ಎಷ್ಟು ಅಪೂರ್ವ ಅದನ್ನು ರಾಯರು ನಿರೂಪಣೆ ಮಾಡ್ತಾರೆ. ಆ ರಾಮ ಸೀತೆಯರ ಸಂಯೋಗ ಇಡೀ ಜಗತ್ತಿಗೆ, ಸಜ್ಜನ ವರ್ಗಕ್ಕೆ ಒಳ್ಳೆಯ ಸಂಪತ್ತಿನ ಸಂಬಂಧವನ್ನು ಕೊಡಲಿ ಅಂತ ಪ್ರಾರ್ಥಿಸ್ತಾ ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ನಾವು ಮಾಡ್ತಕ್ಕಂಥ ಕಾರ್ಯ ಸತ್ಸಂಕಲ್ಪವಾದರೆ ಭಗವಂತ ಅದನ್ನು ಕೈಗೂಡಿಸ್ತಾನೆ ಅಂತಕ್ಕಂಥ ಒಂದು ಸಂದೇಶದಲ್ಲಿ ಇವತ್ತಿನ ರಾಯರ ಭಾವಸಂಗ್ರಹದ ಅನುಗ್ರಹ ಸಂದೇಶ ನೀಡಿರ್ತಕ್ಕಂಥ ಶ್ರೀಪಾದಂಗಳವರಿಗೆ ಅನಂತ ಅನಂತ ಶ್ರೀಸಾಷ್ಟಾಂಗ ನಮಸ್ಕಾರಗಳೊಂದಿಗೆ ಧನ್ಯವಾದಗಳು. ಇದೀಗ ಈ ಬೃಹತ್ ಸಮಾರಂಭಕ್ಕೆ ಒಂದಲ್ಲ ಎರಡಲ್ಲ ಎಂಟು ದಿವಸ ನಡೆಯುತ್ತಾ ಇರತಕ್ಕಂತಹ ಈ ಬೃಹತ್ ಸಮಾರಂಭಕ್ಕೆ ತನುಮನ ಧನಗಳಿಂದ, ಅದರಲ್ಲೂ ಕೂಡ ವಿಶೇಷವಾಗಿ ಆರ್ಥಿಕ ಸಹಾಯವನ್ನು ಮಾಡಿರತಕ್ಕಂತಹ ಸೇವಾಕರ್ತೃಗಳಿಗೆ ಪ್ರತಿ ದಿವಸ ಶ್ರೀಪಾದಂಗಳವರ ಕಡೆಯಿಂದ ಆಶೀರ್ವಾದವನ್ನು ಮಾಡಲಾಗ್ತಾ ಇದೆ. ಅದಕ್ಕನುಗುಣವಾಗಿ ಹಾಗೂ ಪ್ರತಿಯೊಂದು ದಿನದ ಅತಿಥಿ ಮಹೋದಯರನ್ನು ಕೂಡ ಮೇಲೆ ಕರೆದು ಅವರಿಗೆ ಶ್ರೀಪಾದಂಗಳವರಿಂದ ಅತಿಥಿಗಳಿಗೆ ಆಶೀರ್ವಾದವನ್ನು ಮಾಡಲಾಗ್ತಾ ಇದೆ. ಆ ಹಂತದಲ್ಲಿ ಕೆಲವು ಅತಿಥಿಗಳನ್ನು ಈಗ ಕರೀತಾ ಇದ್ದೇನೆ. ಅವರು ಶ್ರೀಪಾದಂಗಳವರಿಂದ ಆಶೀರ್ವಾದವನ್ನು ಪಡೆಯಬೇಕು. ಅದರ ಜೊತೆಗೆ ಇಲ್ಲಿ ಸೇರಿರತಕ್ಕಂತಹ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನೀವೀಗಾಗಲೇ
ನೋಡ್ತಾ ಇದ್ದೀರಿ ಪ್ರತಿ ದಿವಸ ಕಾರ್ಯಕ್ರಮ ಆರಂಭ ಆಗಿ ಸುಮಾರು 5-6 ದಿವಸಗಳು ಸಂದಿದ್ದಾವೆ ಪ್ರತಿ ದಿವಸ 1000ಕ್ಕೂ ಹೆಚ್ಚು ಜನರ ರಾಘವೇಂದ್ರ ಸ್ವಾಮಿಗಳ ಭಕ್ತರ ಅನ್ನ ಸಂತರ್ಪಣೆ ಬಹಳ ವೈಭವದಿಂದ ಇಲ್ಲಿ ನಡೆಯತಾ ಇದೆ ಇವತ್ತು ಭಾನುವಾರ ಪ್ರಯುಕ್ತ ಸುಮಾರು 3000ಕ್ಕಿಂತ ಹೆಚ್ಚು ಜನ ರಾಯರ ಭಕ್ತರು ನಿನ್ನ ಅಂಗಳದಲ್ಲಿ ಹಿಡಿಯನ್ನ ಹಾಕು ಅಂತ ಹೇಳಿದ ಹಾಗೆ ರಾಯರ ಪ್ರಸಾದವನ್ನ ಬಹುಭಕ್ತಿಯಿಂದ ಸ್ವೀಕಾರ ಮಾಡಿದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದೇನು ಅಂತ ಹೇಳಿದ್ರೆ ಇನ್ನೂ 2-3 ದಿವಸದ ಕಾರ್ಯಕ್ರಮ ಇದೆ ಇನ್ನೂ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಇದೆ ನಾಳೆ ಬೃಹತ್ತಾದ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ಇದೆ ಹಾಗಾಗಿ ದಾನಿಗಳಿಂದ ಸೇವಾಕರ್ತೃಗಳಿಂದ ಈ ಸಮಾರಂಭಕ್ಕೆ ಇನ್ನೂ ಕೂಡ ಸೇವೆಯ ಅವಶ್ಯಕತೆ ಇದೆ ಅಗತ್ಯತೆ ಇದೆ ಆದ್ದರಿಂದ ಇಲ್ಲಿ ಸೇರಿರತಕ್ಕಂತಹ ಭಕ್ತರು ಇನ್ನೂ ಕೂಡ ಸೇವೆಯನ್ನ ಮಾಡೋದಕ್ಕೆ ಅವಕಾಶ ಇದೆ ನಮ್ಮ ಸೇವಾಕರ್ತರು ಇಲ್ಲೇ ಪಕ್ಕದಲ್ಲಿ ಸೇವಾ ಕೌಂಟರ್ ಅನ್ನ ರಸೀದಿ ಪುಸ್ತಕದೊಂದಿಗೆ ಇಲ್ಲಿ ಧರಿಸಿ ಸಿದ್ಧರಾಗಿದ್ದಾರೆ ಆದ್ದರಿಂದ ಈ ತನಕ ಇನ್ನೂ ಯಾರು ಸೇವೆಯನ್ನ ಮಾಡಿಲ್ಲ ಅವರಿಗೆ ಸೇವೆ ಮಾಡೋದಕ್ಕೆ ಹಣವನ್ನ ಸೇವಾ ರೂಪದಲ್ಲಿ ಕೊಡೋದಕ್ಕೆ ಅವಕಾಶ ಇದೆ ಅದನ್ನ ತಪ್ಪಿಸಿಕೊಳ್ಳಬೇಡಿ ಇದೊಂದು ಸುವರ್ಣ ಅವಕಾಶ ರಾಯರ ಸೇವೆಯನ್ನ ಯಾವ ರೀತಿಯಿಂದ ಮಾಡಲಿಕ್ಕೂ ಕೂಡ ಅವಕಾಶ ಇದೆ ಅನ್ನೋದನ್ನ ವಿನಂತಿ ಮಾಡಿಕೊಳ್ತಾ ಸೇವಾಕರ್ತೃಗಳ ಇವತ್ತಿನ ಹಾಗೂ ನಿನ್ನಿನ ಅತಿಥಿ ಮಹೋದಯರ ಹೆಸರನ್ನ ನಾನು ಹೇಳ್ತಾ ಇದ್ದೇನೆ ಆ ಅತಿಥಿಗಳು ಬಂದು ಶ್ರೀಪಾದಂಗಳವರಿಂದ ಮಂತ್ರಾಕ್ಷತೆಯನ್ನು ಪಡೆಯಬೇಕು ಮೊದಲನೇದಾಗಿ ಶ್ರೀ ಜಿ ವಿ ಜೋಶಿ ಕಾರ್ಯಾಧ್ಯಕ್ಷರು ವಿಪ್ರ ಅಭಿವೃದ್ಧಿ ಸಂಘ ವಿದ್ಯಾಗಿರಿ ಬಾಗಲಕೋಟೆಯವರು ಶ್ರೀ ಜಿ ವಿ ಜೋಶಿ ಪ್ರದೀಪ್ ಪರ್ವತಿಕಾರ್ ಅಧ್ಯಕ್ಷರು ಬ್ರಾಹ್ಮಣ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರು ಪ್ರದೀಪ್ ಪರ್ವತಿಕರ್ ಇವರು ಕೂಡ ಬರಬೇಕು ಕೆ ರಾಘವೇಂದ್ರರಾವ್ ದುರ್ಗಾ ವಿಹಾರ್ ಮ್ಯಾನೇಜರ್ ಇವರು ಕೂಡ ಪ್ರದೀಪ್ ಪರ್ವತಿಕರ್ ನಮ್ಮ ಯಾವುದೇ ಧಾರ್ಮಿಕ ಕಾರ್ಯಗಳಲ್ಲಿ ವಿಶೇಷವಾಗಿ ಸೇವೆಯನ್ನು ಮಾಡ್ತಾ ಇರತಕ್ಕಂಥವರು ಉತ್ಸಾಹಿ ಯುವಕರು ಅಧ್ಯಕ್ಷರು ಬಾಗಲಕೋಟೆ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರು ಅವರು ಸ್ವೀಕಾರ ಮಾಡ್ತಾ ಇದ್ದಾರೆ ಕೆ ರಾಘವೇಂದ್ರರಾವ್ ದುರ್ಗಾ ವಿಹಾರಿನ ಮಾಲಕರು ಧಾರ್ಮಿಕ ಕಾರ್ಯಗಳಲ್ಲಿ ಉದಾರ ಹಸ್ತದಿಂದ ಸಹಾಯವನ್ನು ಮಾಡ್ತಾ ಇರತಕ್ಕಂತಹ ಮಹನೀಯರು ಶ್ರೀ ಕೆ ರಾಘವೇಂದ್ರರಾವ್ ಮುಂದಿನ ಅತಿಥಿಗಳು ಡಾಕ್ಟರ್ ಜೆಎಸ್ ದೇಶಪಾಂಡೆ ಬ್ರಾಹ್ಮಣ ಸಂಘದ ಜಿಲ್ಲಾ ಕರ್ನಾಟಕ ಬ್ರಾಹ್ಮಣ ಜಿಲ್ಲಾ ಸಂಘದ ಉಪಾಧ್ಯಕ್ಷರು ನಗರದ ನಾಮಾಂಕಿತ ವೈದ್ಯರು ಉದಾರ ಹಸ್ತದಿಂದ ಧನ ಸಹಾಯ ಮಾಡುವ ಡಾಕ್ಟರ್ ಜೆಎಸ್ ದೇಶಪಾಂಡೆ ಅತಿಥಿಗಳು ವೇದಿಕೆಗೆ ಬರಬೇಕು ಶ್ರೀ ಗಿರಿ ಆಚಾರ್ಯ ಉನ್ನತ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಅವರು ಕೂಡ ವೇದಿಕೆಗೆ ಬರಬೇಕು ಇವತ್ತಿನ ಅತಿಥಿಗಳು ಶ್ರೀ ಅನಂತ ಓಂಕಾರ್ ಬಿವಿ ಸಂಘದ ಉನ್ನತ ಅಧಿಕಾರಿಗಳು ಶ್ರೀ ಅನಂತ ಓಂಕಾರ್ ಬಸವೇಶ್ವರ ವಿದ್ಯಾವರ್ಧಕ ಸಂಘದಲ್ಲಿ ಉನ್ನತ ಅಧಿಕಾರಿಗಳಾಗಿ ಬ್ರಾಹ್ಮಣರಿಗೆ ವಿಶೇಷವಾದ ಸಹಾಯವನ್ನು ಮಾಡಿಸ್ತಾ ಇರತಕ್ಕಂತಹ ಅನಂತ ಓಂಕಾರ್ ಅವರು ಉತ್ತಮವಾದ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ನಗರಸಭೆಯ ಮಾಜಿ ಅಧಿಕಾರಿಗಳಾಗಿರತಕ್ಕಂತಹ ಶ್ರೀ ಜಯಂತ ಕುರಂದವಾಡ್ ಬಂದಿದ್ರೆ ಅವರು ಕೂಡ ಅತಿಥಿಗಳು ಶ್ರೀಪಾದಂಗಳವರಿಂದ ಮಂತ್ರಾಕ್ಷತೆಯನ್ನು ಪಡೆಯಬೇಕು ಶ್ರೀ ಎಚ್ ಜಿ ಶ್ರೀಪಾದರಾವ್ ಖ್ಯಾತ ಉದ್ಯಮಿಗಳು ಹಾಗೂ